ಏಯ್ ನಿಂತ್ಕೊಳೆ, ನಿನ್ನ ಹತ್ರ ಮಾತಾಡ್ತಿರೋದು ನಾನು. ನಾನು ಮಾತಾಡ್ತಿದ್ರು ಹಾಗೆ ಹೋಗ್ತಾ ಇದ್ಯಾ? ಎಷ್ಟು ದಿಮಾಕೆ ನಿನ್ಗೆ? ಯಾರ ಮುಂದೆ ನಿಂತು ಮಾತಾಡ್ತೀನಿ ಪರಿಜ್ಞಾನ ಇಲ್ದೆ? ನನ್ನ ಮುಂದೆನೆ ನನ್ನ ಮೊಮ್ಮಗಳನ್ನ ಬೈತ್ಯ ನೀನು? ಅವಳಿಗೆ ಸುಳ್ಳೆ ಪಟ್ಟ ಕಟ್ಟಕ್ ನೋಡ್ತಿದ್ಯಾ? ಬೀದಿಲಿ ಬಿದ್ದಿದ್ದವಳು ನೀನು. ನಿನ್ನ ಹತ್ರ ಪಾಠ ಎಡ್ಸ್ಕೊಳ್ಳೋ ಕರ್ಮ ನನ್ನ ಮೊಮ್ಮಗಳಿಗೆ ಬಂದಿಲ್ಲ. ಹಾಗೆಲ್ಲ ಮಾತಾಡ್ಬಿಡಿ ಅಜ್ಜಿ, ನಾನು ಅಧಿಕೃತವಾಗಿ ಮನೆ ಸೊಸೆ. ಮುಚ್ಚೆ ಬಾಯಿ, ಸೊಸೆ ಅಂತೆ ಸೊಸೆ. ಎಲ್ಲಿಂದ ಬಂದೆ ನೀನು? ಎಲ್ಲಿಂದ ಬಂದೆ? ಅಜ್ಜಿ ಬೇಡ. ಓ ಏನ್ ಮಾಡ್ತೀಯ, ನನ್ನೇ ಹೊಡಿತ್ಯಾ? ಹೊಡಿಯ ನೋಡೋಣ. ಎಷ್ಟೇ ಆಗ್ಲಿ, ಅಪ್ಪನ ಮೇಲೆ ಕೈ ಮಾಡಕ್ ಹೋಗಿದ್ನಲ್ಲ, ಅವನ್ ಹೆಂಡತಿ ತಾನೆ ನೀನು. ಬಿಟ್ರೆ ನನ್ನ ಮೇಲೂ ಕೈ ಮಾಡ್ತೀಯ? ಅಷ್ಟೇ ಅಲ್ಲ, ನಮ್ಮಪ್ಪ ಏನಾದ್ರು ಬದುಕಿದ್ರೆ ಅವ್ರ ಮೇಲೂ ಕೈ ಮಾಡ್ತಿದ್ದೆ. ಅಂತ ರಕ್ತ ನಿಂದು. ಅಜ್ಜಿ ಅಜ್ಜಿ, ಅಜ್ಜಿ ನಿಮ್ಮನ್ನೇ ಕೆಕ್ಕರ್ಸ್ಕೊಂಡು ನೋಡ್ತಿರೋಳು, ಇನ್ನು ನನ್ನ ಅನು. ಏಯ್ ಏನೇ ಅವಳನ್ನ ಹಾಗೆ ನೋಡ್ತಿದ್ಯಾ? ಅದೇನೋ ಹೇಳ್ಬೇಕು ಅಂತಿದ್ದಲ್ಲ, ಹೇಳು. ಇವಾಗ ನಾನು ಏನೇ ಮಾತಾಡಿದ್ರು ಇವ್ರ ದೃಷ್ಟಿಲಿ ತಪ್ಪಾಗೆ ಕಾಣಿಸುತ್ತೆ. ಮೊದಲೇ ಮನೆ ವಾತಾವರಣ ಸರಿ ಇಲ್ಲ, ಅತ್ತೆ ಮಾವನ್ನ ಒಂದು ಮಾಡಬೇಕು ಅನ್ಕೊಂಡಿರೋ ಈ ಸಮಯದಲ್ಲಿ ದುಡುಕಿ ಮಾತಾಡಿ ಮತ್ತೊಂದು ಸಮಸ್ಯೆನ ಮೈ ಮೇಲೆ ಹೇಳ್ಕೊಳ್ಳೋದು ಬೇಡ. ಯಾಕೆ ಯಾಕೆ ಏನು ಮಾತಾಡ್ದಲೆ ನಿಂತಿದ್ಯಾ? ನಾನು ಕೇಳ್ತಾ ಇದ್ದೀನಿ ತಾನೆ, ಅದೇನು ಅಂತ ಹೇಳು. ಏನಿಲ್ಲ ಅಜ್ಜಿ, ಸಾರಿ, ನಾನು ಹಾಗೆ ಉಚ್ಚಾಯಿಸಿ ಮಾತಾಡಬಾರ್ದಾಗಿತ್ತು, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಏಯ್, ನೀನು ಕ್ಷಮೆ ಕೇಳಬೇಕಾಗಿರೋದು ನನ್ನನ್ನಲ್ಲ, ನನ್ನ ಮೊಮ್ಮಗಳನ್ನ ಕೇಳೋಳ ಹತ್ರ. ಕ್ಷಮಿಸ್ಬಿಡು. ಏಯ್, ಈಗ ಕ್ಷಮೆ ಕೇಳೋ ನಾಟಕ ಮಾಡಿ ಇವಳ ಹತ್ರ, ಆಮೇಲೆ ಏನಾದ್ರೂ ನಿನ್ನ ಬಾಲ ಬಿಚ್ಚಿದ್ರೆ ನಿನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಈ ಮನೆ ನಿನಗೆ ಅರ್ಜುನ್ ಹೆಂಡತಿನೋ ಸ್ಥಾನಮಾನ ಬಿಟ್ರೆ ಬೇರೆ ಯಾವ ಸ್ಥಾನಮಾನನೂ ಇಲ್ಲ ನಿನಗೆ, ಯಾವ ಅಧಿಕಾರನೂ ಇಲ್ಲ ನಿನಗೆ. ಅದನ್ ಮರ್ತು ಪ್ರತಿದಿನ ನೀನು ಒಂದಲ್ಲ ಒಂದು ಸಮಸ್ಯೆನ ಸೃಷ್ಟಿ ಮಾಡ್ತಾನೆ ಇದ್ಯಾ? ಈ ಮನೆ ನನ್ನ ಗೋಕುಲವಾಗಿತ್ತು, ಅದ್ಯಾವ ಗಳಿಗೆಲಿ ನಿನ್ನ ಮನೆಗೆ ಬಂದ್ಯೋ? ಸಮಸ್ಯೆಗಳ ಮೂಟೆನೆ ಹೊತ್ಕೊಂಡ್ ಬಂದಿದ್ಯಾ? ನೋಡು, ಇವತ್ತೆ ಕೊನೆ. ಮತ್ತೆ ನೀನು ಇದೇ ರೀತಿ ಮಿತಿ ಮೀರಿ ನಡ್ಕೊಂಡ್ರೆ ನಿನ್ನ ಪಾಲಿಗೆ ನಾನು ಇನ್ನು ಕೆಟ್ಟೋಳಾಗ್ಬೇಕಾಗತ್ತೆ. ಹುಷಾರ್. ಅಂತ ರಕ್ತ ನಿಂದು.
ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರರೇ ಕಾಪಾಡೆಯ ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯನ ಪಾಪವಂತೆ ಪುಣ್ಯವಂತೆ ಕಾಣೇನಯ್ಯ ಹರನೇ ಪ್ರಭು. ಇಲ್ಲಿ ಯಾವುದೋ ಒಂದು ಹೆಣ್ಣು ಘನಘೋರವಾಗಿ ಹೇಳುತ್ತಿರುವ ಸತ್ತು ಕೇಳಿಸುತ್ತಿದೆಯಲ್ಲ. ಇಲ್ಲವಲ್ಲ ಪ್ರಭು, ಇಲ್ಲಿ ಯಾರು ಇದ್ದ ಹಾಗೆ ಇಲ್ಲ. ಸಖಿ ಅಲ್ಲಿ ನೋಡು, ಯಾವುದೋ ಒಂದು ಭಿಕ್ಷುಕಿ ಕುಳಿತಿರುವ ಹಾಗಿದೆ. ಏನು ದಾರಿದ್ರ್ಯವೋ ಏನೋ. ಒಂದೆರಡು ನೋಟುಗಳನ್ನು ಕೊಡಿ ಪ್ರಭು, ಎಸೆದು ಬರುವೆ, ಪಾಪ ಹಸಿವನ್ನು ನೀಗಿಸಿಕೊಳ್ಳಲಿ. ರಾಜರ ಮಹಲಿನಂತಿರುವ ಈ ಅರಮನೆಯಲ್ಲಿಯೂ ಭಿಕ್ಷುಕರ ಕಾಟವಿ, ಕೂಡಲೇ ಅವನನ್ನು ಒದ್ದು ಓಡಿಸಿ ಪ್ರಭು. ಅದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ರಾಜ ಮಾತೆಯವರು ಮಾಡಿದ್ದಾರೆ, ನೀವೇನು ಚಿಂತಿಸಬೇಡ. ಮುಂಗಡವಾಗಿ ರಾಜಮಾತೆಯವರು ತಮ್ಮ ಹಸ್ತದ ಪಡಿಯಚ್ಚನ್ನು ಇವಳ ಕೆನ್ನೆಗಳ ಮೇಲೆ ಸುಂದರವಾಗಿ ಮೂಡಿಸಿದ್ದಾರೆ. ಯಾರು ಬರೆದ ಕಥೆಯೋ ನಿನಗಾಗಿ ಬಂದ ಬೇತೆಯೋ ಕೊನೆ ಅರಿಯಲಾರೆ ಮರೆಯಾಗಿ ಹೋಗಲಾರೆ. ಸೇವಂತಿ ಏನೇ, ಏನ್ ಹಾಗ್ ಗುರಾಸ್ತಾ ಇದೀಯಾ? ಓ, ನನ್ನನ್ನು ಹೊಡಿಬೇಕು ಅಂತ ಅನಿಸ್ತಿದ್ಯಾ? ಹೊಡಿ ನೋಡೋಣ, ಹೊಡಿಯೇ. ಏಯ್ಯನು, ನಿನ್ನನ್ನು ಹೊಡೆಯೋದೆಷ್ಟೊತ್ತು? ಮನ್ಸಿಗೆ ತೃಪ್ತಿ ಆಗೋಷ್ಟು ಹೊಡಿಬಹುದು, ಆದ್ರೆ ನಾನು ಸೋಲ್ಬಾರ್ದು. ನಿನ್ನ ಮೇಲೆ ಕೈ ಮಾಡಿ ಸೋಲ್ಬಾರ್ದು ಅಂತ ತಾಳ್ಮೆ ತಂದ್ಕೋತಾ ಇದ್ದೀನಿ ಕಣೆ. ಈ ಹುಡುಗಿ ಕಣ್ಣೀರು ಹುಡ್ಸೋದಕ್ಕೆ ಕರ್ಚಿ ಸಾಲದು ಅಂತ ಕಾಣುತ್ತೆ. ಏನಮ್ಮ ಕದ್ದ ಕರ್ಚಿ ಸಾಲ್ದ? ಅಯ್ಯೋ, ಟವಲ್ ಇಡೋದ್ರು ಬೇಕಾ? ಅದು ಬೇಡವಾ? ಅಯ್ಯೋ, ಆ ಯಸು ನೀರು ಬೇಡ, ಬರ್ರು ಬೇಡ ಬೇಡ ಬರ್ಬೇಡ. ಆಮೇಲೆ ಅದನ್ನೇ ಸುತ್ಕೊಂಡು ಹೊಡೆದು ಬಿಟ್ಟಾಳು. ಏಯ್ ಏನೇ, ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ನೀನು ನಿನ್ ಗಂಡ ಸೇರ್ಕೊಂಡು ನನ್ನನ್ನ ಈ ಮನೆಯಿಂದ ಆಚೆ ಹಾಕ್ತೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಹೇಗಿತ್ತು ಪ್ಲೇ? ಅಜ್ಜಿ ಕೈಯಿಂದ ನಿನಗ್ ಶಿಕ್ಷೆನೂ ಕೊಡ್ಸಿ ಕ್ಷಮೆನೂ ಕೇಳಿಸಿ ನಿನ್ನ ನನ್ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದ್ರು ಇನ್ನೂ ಬದುಕಿದೆಯಲ್ಲ. ಚಿಕ್ಕಿ, ಇವಳ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಇಂಥ ಬಂಡ ಬಾಳು ಬಾಳೋದಕ್ಕಿಂತ ಸಾಯೋದೇ ಮೇಲು ಅಂತ ಯಾವತ್ತೂ ಆತ್ಮಹತ್ಯೆ ಮಾಡ್ಕೋತಿದ್ದೆ. ಕೊಚ್ಚೆ ಮೇಲೆ ಕಲ್ಲು ಹಾಕ್ಬಾರ್ದು ಅಂತ ಈಗಲಾದ್ರೂ ಗೊತ್ತಾಯ್ತ ಮರಿ? ಮೇಡಮ್, ಸ್ಟಾಪ್ 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 ಸ್ಟಾಪ್, ಯಾರಿ ಕೊಚ್ಚೆ, ಯಾರಿ ಕೊಚ್ಚೆ, ಯಾರಿ ಕೊಚ್ಚೆ ಅಂತ ರೈಲ್ವೆ ಸ್ಟೇಷನ್ ಕೂಗ್ತಾ ಇದ್ರಲ್ರಿ. ಏ ಸೇವಂತಿ, ಈ ಮನೇಲಿ ನಿನ್ ಹಕ್ಕು ಇಷ್ಟೇ. ನೀನು ಈ ಮನೆ ಮೊಮ್ಮಗನ ಹೆಂಡತಿಯಾಗಿ ಸೊಸೆ ಆಗಿ ಬಂದಿದ್ರು ಕೂಡ, ನಾನಿನ್ನು ಸೊಸೆ ಆಗಿಲ್ಲ ಅಂದ್ರೂ ಕೂಡ, ಈ ಅಧಿಕಾರ, ಹಕ್ಕು, ಪವರು ಇದೆಲ್ಲ ಇರೋದು ನನಗೆ. ನನ್ನ ಮುಂದೆ ನೀನು ಸೋತೇ ಬಾಳ್ಬೇಕು. ಹೆಜ್ಜೆ ಹೆಜ್ಜೆಗೂ ನೀನು ನನ್ನ ಕಾಲಿಗೆ ಬೀಳ್ತಾನೆ ಇರ್ಬೇಕು. ಅದಕ್ಕೆ ನನ್ನ ಕಣ್ಣಿಗೆ ಬೀಳದೆ ಇರೋ ಥರ ಇವತ್ತೆ ಈಗಲೇ ನಾನು ಏನು ಅಂತ ಅರ್ಥ ಮಾಡಿಕೊಂಡು ನಿನ್ನ ದಾರಿನ ನೀನು ನೋಡ್ಕೊಂಬಿಡು.
ಇಲ್ಲ ಅಂದ್ರೆ ನಾನು ಅಧಿಕೃತವಾಗಿ ಅಶ್ವಿನ್ ಮಾವನ್ನ ಮದ್ವೆ ಆಗಿ ಈ ಮನೆಗ್ ಬಂದ್ರಂತೂ ನೀನು ಬಾಳು ಮೂರಾ ಬಟ್ಟೆ ಆಗೋಗತ್ತೆ. ಇದಂತೂ ಪಕ್ಕ. ಆಮೇಲೆ ಓ ಅಯ್ಯ ಅಮ್ಮಯ್ಯ ಅನು 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 ಹಾಗಲ್ಲ, ನಾನು ಹಾಡ್ತೀನಿ ಕೇಳು. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ ಕಾಸೊಂದ ನೀಡೋ ಶಿವನೇ. ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಎತ್ತಿದ್ದು ಎಷ್ಟು ಅನುಭವ ರೀ ನಿಮ್ಗೆ? 3 ವರ್ಷ ಮೇಡಮ್. ಬರೆ ಆಮೇಲೆ ಆಮೇಲೆ ಒಬ್ಳು ಭಿಕ್ಷಕಿ ನನಗಿಂತ ಖರಾಬ್ ಕಂಡೀಷನ್ ಅಲ್ಲಿ ಅವಳಗ್ ಮದ್ವೆ ಆಗಿ ಬಾಳ್ಕೊಟ್ಟೆ ಮೇಡಮ್. ಬರೇ ಚಿಕ್ಕಪ್ಪ, ಇವಳಿಗೆ ಭಿಕ್ಷೆ ಎತ್ತದಕ್ಕೂ ಕೈ ಕಾಲಿರಬಾರ್ದು. ಅಯ್ಯೋ ಅನು, ಅತ್ತೆಯವ್ರ ಹತ್ರ ಒದೆ ತಿಂದಿದ್ದು ಆಯ್ತು, ನಿನ್ ಹತ್ರ ಕ್ಷಮೆ ಕೇಳಿದ್ದು ಆಯ್ತು, ನಾವುಗಳಂತೂ ಮಜಾ ತಗೊಂಡಿದ್ದು ಆಯ್ತು. ಅನು, ನಿನ್ ಹತ್ರ ಮಾತಾಡಕ್ಕಾಗ್ದೆ ಸೋತ್ ನಿಂತಿದ್ದಾಳೆ. ಕರೆಕ್ಟ್ ಬಿಡುವರೆ, ವೆಲ್ ಸೆಟ್. ಆಯ್ಕೊಡ್ತಿನ ಕೋಳಿ ಕಾಲ್ಮುರಿಯ ಕೆಲ್ಸ ನಮ್ಗೆ ಯಾಕೆ, ಇವಳಿಗೆ ಮತ್ತಷ್ಟು ಕಂಡೀರ್ ಹಾಕೋ ಕೆಲ್ಸ ನಿಮ್ಗೆ ಯಾಕೆ, ನನಗಂತೂ ಬೇಡಪ್ಪ, ಹೋಗೋಣ. ನಮ್ಮ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೆತ್ತಕ್ಕೆ ಅತ್ತೆಯವರೆದುರು ಪಾದ ಹೋಗಿ ಕೊನೆಗೆ ಮನೆ ದಾಚಿ ಓಡುವೆ, ನಮ್ಮಿಂದ ಸೋಲೋಕೆ ಮತ್ತಷ್ಟು ಆಸೆಯ ದಿನಗೆ ಸನಿತಾ ಹಾಡಿ. ಚಿಕ್ಕಪ್ಪ ಪಾಪ ಅವಳು ಹಾಡೋ ಪರಿಸ್ಥಿತಿ ಇಲ್ಲ. ಅಯ್ಯೋ, ನಗುವುದೋ ಅಳುವುದೋ ನೀವೇ ಹೇಳಿ, ಈ ಜನರ ನಡುವೆ ನಾನು ಹೇಗೆ ಬಾಳ. ಸೇವಂತಿ, ಏನು ಯೋಚನೆ ಮಾಡ್ತಿದ್ಯಾ? ಅಳ್ತಿದ್ಯಾ? ಏನಾಯ್ತು? ಹೇಳು ಸೇವಂತಿ, ಯಾಕೆ ಅಳ್ತಿದ್ಯಾ? ಏನಾಯ್ತು? ಸರ್, ಎಷ್ಟು ದಿಮಾಗೆ ನಿನಗೆ? ಸೊಸೆ ಅಂತೆ ಸೊಸೆ, ಎಲ್ಲಿಂದ ಬಂದೆ ನೀನು? ಎಲ್ಲಿಂದ ಬಂದೆ? ಎಷ್ಟೇ ಆಗ್ಲಿ, ಅಪ್ಪನ ಮೇಲೆ ಕೈ ಮಾಡಕ್ ಹೋಗಿದ್ನಲ್ಲ, ಅವನ್ ಹೆಂಡತಿ ತಾನೇ ನೀನು. ನೀನು ಕ್ಷಮೆ ಕೇಳ್ಬೇಕಾಗಿರೋದು ನನ್ನನ್ನಲ್ಲ, ನನ್ನ ಮೊಮ್ಮಗಳನ್ನ ಕೇಳೋಳ ಹತ್ರ. ನನ್ನ ಮುಂದೆ ನೀನು ಸೋತೇ ಬಾಳ್ಬೇಕು, ಹೆಜ್ಜೆ ಹೆಜ್ಜೆಗೂ ನೀನು ನನ್ನ ಕಾಲಿಗೆ ಬೀಳ್ತಾನೆ ಇರ್ಬೇಕು. ಇಷ್ಟೆಲ್ಲ ನಡೆದಿದ್ಯಾ, ನನಗೊಂದು ಫೋನ್ ಮಾಡ್ಬೇಕು ತಾನೆ? ನಿಮ್ಗೂ ಹೇಳ್ಬಾರ್ದು ಅಂತಿದ್ದೆ ಸರ್, ಆದ್ರೆ ಯಾವ್ದನ್ ಮರೆತ್ರು ಅನು ನನ್ನ ಹೆತ್ತೋರ್ ಬಗ್ಗೆ ಮಾತಾಡಿರೋ ಚುಚ್ಚು ಮಾತುಗಳನ್ನ ಮುಚ್ಚಿಟ್ಕೊಳಕ್ಕೆ ನನ್ನ ಮನ್ಸಿಗೆ ಆಗ್ಲಿಲ್ಲ. ನನ್ನಿಂದ ಮುಚ್ಚಿಟ್ರೆ ಏನ್ ಸಾಧಿಸ್ತೀಯ ಸೇವಂತಿ? ನೀವು ಸುಮ್ನೆ ಇರೋದಿಲ್ವಲ್ಲ, ಅದೇ ಭಯ. ಅನ್ಯಾಯಗಳನ್ನ ನೋಡ್ಕೊಂಡು ಸುಮ್ನೆ ಇರೋದಕ್ಕೆ ನನಗೆ ಮೊದ್ಲಿಂದನೂ ಆಗಲ್ಲ. ಜಗಳ ಗಲಾಟೆ ದ್ವೇಷ ನನಗೂ ಮೊದ್ಲಿಂದನೂ ಆಗಲ್ಲ. ಹಾಗಂತ ಎಲ್ಲ ಸಹಿಸಿಕೊಂಡು ಸುಮ್ನೆ ಕೂತಿದ್ರೆ ಅವರ ಹಟ್ಟಹಾಸ ದಿನ ದಿನಕ್ಕೂ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟು ದಿನದಲ್ಲಿ ಒಂದಿನಾದ್ರೂ ಕಡಿಮೆ ಆಗಿದ್ಯಾ? ಕಡಿಮೆ ಆಗಿ ಮನುಷ್ಯರಾಗ್ಲಿಲ್ಲ ಅಂದ್ರೆ ಅದು ಅವ್ರ ಅಣೆ ಬೇರ. ಮತ್ತೆ ಗೋರ್ಕಲ್ಲಿನ ಮೇಲೆ ನೀರ್ ಸುರಿತೀರಾ? ನಿನ್ ಹಾಗೆ ನೋವುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ನನಗಾಗಲ್ಬಲ್ಲ ಸರ್. ನಿಮಗೆ ಯಾವ ರೀತಿ ಹೇಳಿ ನಾನು? ನೋಡು, ನೀನು ಯಾವ ರೀತಿನೂ ಹೇಳ್ಬೇಡ,
ನನ್ನ ಬಾಯಿ ಮುಚ್ಚೋದಕ್ಕೆ ನೀನು ಬರಬೇಡ. ಇವತ್ತು ಅವ್ರ ಗ್ರಾಚರ ಒಬ್ಬರದು ನೆಟ್ಟಿಗಿಲ್ಲ, ಅದಕ್ಕೆ ಕಾಲ್ ಕೆರ್ಕೊಂಡು ಬಂದಿದ್ದಾರೆ. ವಿನಾ ಕಾರಣ ನನಗೆ ಅಂದ್ರೆ ನನ್ನ ಸೇವಂತಿಗೆ ಚಿತ್ರ ಹಿಂಸೆ ಕೊಟ್ಟಿದಾರಲ್ಲ, ಒಬ್ಬೊಬ್ಬರಿಗೂ ಈಗಲೇ ಒಂದು ಗತಿ ಕಾಣಿಸ್ಬಿಡ್ತೀನಿ. ಸರ್ ಬೇಡ ಸರ್. ನನ್ನನ್ನು ತಡಿಬೇಡ ಸೇವಂತಿ. ನಿನ್ನ ವಿಷಯದಲ್ಲಿ ಯಾರು ಏನೇ ಅಂದ್ರೂ ನನಗದನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ, ಅದು ನಿನಗೂ ಗೊತ್ತು. ಅಯ್ಯೋ, ಇದೇ ಕಾರಣಕ್ಕೆ ನಿಮಗೆ ಹೇಳಬಾರ್ದು ಅಂತ ಎಷ್ಟೋ ಕಂಟ್ರೋಲ್ ಮಾಡಿಕೊಂಡೆ. ಎಲ್ಲ ನನ್ನ ಹಣೆ ಬರ ಸರ್. ಈ ಕಣ್ಣೀರು ನನಗೆ ಮೋಸ ಮಾಡಿಬಿಡ್ತು, ನಿಮ್ ಮುಂದೆ ಸಿಕ್ಬೀಳೋ ಹಾಗೆ ಮಾಡಿಬಿಡ್ತು. ಥ್ಯಾಂಕ್ಸ್ ಟು ಯುವರ್ ಕಣ್ಣೀರು. ಕಣ್ಣಲ್ಲಿ ಔತ್ಕೊಂಡು ಪ್ರೀತ್ಸೋರ್ಗೆ ಮೋಸ ಮಾಡಬಾರ್ದು ಅಂತ ಅದಕ್ಕೆ ಚೆನ್ನಾಗಿ ಗೊತ್ತು. ಸರ್ ದಯವಿಟ್ಟು ನನ್ನ ಮಾತು ಕೇಳಿ. ಈ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ತಾಳ್ಮೆ ಕಳ್ಕೋಬಾರ್ದು. ಇಲ್ಲ ಅಂದಿದ್ರೆ ಅನುಗೆ ನಾನೇ ಬಿಸಿ ಮುಟ್ಟಿಸ್ತಾ ಇದ್ದೆ, ಅಜ್ಜಿನೂ ಕೂಡ ನಾನೊಬ್ಳೆ ಫೇಸ್ ಮಾಡ್ತಾ ಇದ್ದೆ ಸರ್. ಆದ್ರೆ ಇವಾಗ ನಮ್ಮಿಂದ ಮನೆ ವಾತಾವರಣ ಕೆಟ್ಟೋಗ್ಬಾರ್ದಲ್ವಾ, ನಮ್ಮಿಂದ ಇನ್ನೊಂದು ಹೊಸ ಸಮಸ್ಯೆ ಉದ್ಭವ ಆಗ್ಬಾರ್ದು ಅಂತ ಹಲ್ ಕೊಚ್ಕೊಂಡು ಸುಮ್ಮನೆ ಇದ್ದೀನಿ. ನೀವೇ ಹೇಳಿ ಸರ್, ಅತ್ತೆ ಮಾವ ಮುನಿಸ್ಕೊಂಡು ಇಡೀ ಮನೆನೇ ಮೌನವಾಗಿರೋ ಸಮಯದಲ್ಲಿ ನಾವು ಅವ್ರ ಸಮಸ್ಯೆನ ಬಗೆಹರಿಸ್ಬೇಕು, ನಾವೇ ಸಮಸ್ಯೆ ಆಗ್ಬಾರ್ದು. ಅದನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಒಂದ್ಸಲ ಅತ್ತೆ ಮಾವನ ಬಗ್ಗೆ ಯೋಚನೆ ಮಾಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತ. ಇಲ್ಲ, ನನಗೆ ಸಮಾಧಾನ ಆಗ್ತಿಲ್ಲ. ಇಷ್ಟೆಲ್ಲ ನಿನಗೆ ಅಂದವ್ರಿಗೆ ನಾನು ಪ್ರಶ್ನೆ ಮಾಡಲೇಬೇಕು. ಬೇಡ ಸರ್, ಇದು ಒಳ್ಳೇದಲ್ಲ. ಬೇಕಾದ್ರೆ ಇನ್ನೂ ಎರಡು ನಿಮಿಷ ಯೋಚನೆ ಮಾಡಿ ನೋಡಿ. ಇಲ್ಲ ಸೇವಂತಿ, ಸಮಾಧಾನ ಆಗ್ತಿಲ್ಲ. ನಿನಗೆ ಇಷ್ಟೆಲ್ಲ ಮಾತಾಡಿದರೆ ಅಂದಮೇಲೆ ನಾನು ಅಟ್ಲೀಸ್ಟ್ ಅಜ್ಜಿಗಾದ್ರೂ ಪ್ರಶ್ನೆ ಮಾಡಲೇಬೇಕು. ಈ ಮನೆ ಹಿರಿಯರು ಅನ್ನೋ ಪವರ್ನ ಅವ್ರು ತುಂಬ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಅವ್ರ ಹತ್ರ ಈ ವಿಷಯನ ಮಾತಾಡಿ ಈಗಲೇ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಬೇಡ ಸರ್, ದುಡುಕಿ ಗಲಾಟೆ ದೊಡ್ಡದಾದ್ರೆ ನಮ್ಮ ಸಮಸ್ಯೆ ಇಡೀ ಮನೆ ಸಮಸ್ಯೆ ಆಗೋಗುತ್ತೆ ಸರ್. ಇಲ್ಲ ಹಾಗಾಗಲ್ಲ, ನನ್ನ ನಂಬು. ಹೇಗ್ ನಂಬ್ಲಿ ಸರ್, ಹೇಗ್ ನಂಬ್ಲಿ? ನೋಡಿ ನನಗೆ ಮಾತು ಕೊಡಿ. ಸರಿ, ದೊಡ್ಡದ್ ಮಾಡಲ್ಲ. ಅಜಿ, ಅಜಿ, ಅಜಿ! ಏನು? ಸೇವಂತಿ ಮೇಲೆ ಯಾಕೆ ಕೈ ಮಾಡಿದ್ರಿ? ಯಾಕೆ? ಅವಳು ನಿನ್ಗೆ ಹೇಳಲಿಲ್ವಾ ಅಥವಾ ನೀನ್ ಕೇಳಲಿಲ್ವಾ? ಅಯ್ಯೋ, ಅವಳ ಮಾತನ್ನ ಯಾರಜ್ಜಿ ನಂಬ್ತಾರೆ? ಬಾಯಿ ಬಿಟ್ರೆ ಬರೀ ಸುಳ್ಳೆ ಅಲ್ವಾ? ಅದಕ್ಕೆ ಸತ್ಯನೇ ನಮ್ಮ ತಾಯಿ ತಂದೆ, ಸತ್ಯನೇ ನಮ್ಮ ಬಂಧು ಬಳಗ ಅಂತ ನ್ಯಾಯ ನೀತಿ ಸತ್ಯ ಧರ್ಮ ಅಂತ ಜಪ ಮಾಡ್ತಿರೋ ನಿಮ್ ಹತ್ರನೇ ಬಂದಿದ್ದೀನಿ. ಹೇಳಿ, ನನ್ನ ಹೆಂಡತಿಗೆ ಯಾಕೆ ಕೊಡ್ರಿ? ಹಾ, ಈ ಕೇಳು, ಹೇಳ್ತೀನಿ. ಮೊದಲೇದಾಗಿ ನಿನ್ ಹೆಂಡತಿಗೆ ಈ ಮನೇಲಿ ಯಾರು ನೆಮ್ಮದಿಯಾಗಿರಬಾರ್ದು. ಯಾರಾದ್ರೂ ನೆಮ್ಮದಿಯಾಗಿದ್ರೆ ಅವಳ ನೆಮ್ಮದಿ ಹಾಳಾಗೋಗುತ್ತೆ. ಇಷ್ಟು ದಿನ ನನ್ನ ಮೊಮ್ಮಗಳ ನೆಮ್ಮದಿನ ಹಾಳು ಮಾಡ್ತಾ ಇದ್ಲು, ಈಗ ನನ್ನ ಮಗ ಸೊಸೆ ನೆಮ್ಮದಿನ ಹಾಳು ಮಾಡ್ತಾ ಇದ್ದಾಳೆ ನಿನ್ ಹೆಂಡತಿ. ಇವತ್ತು ನಿಮ್ಮಮ್ಮ ನಿಮ್ಮಪ್ಪನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ, ಆದ್ರೂ ನನ್ನ ಮಗ ನಂದೇ ತಪ್ಪು ಅಂತ ಕ್ಷಮೆ ಕೇಳಿದ್ದಾನೆ. ಆದ್ರೆ ನಿಮ್ಮಮ್ಮ ಮುಖ ತಿರುಗಿಸ್ಕೊಂಡು ಹೋಗ್ತಿದ್ದಾಳೆ, ದ್ವೇಷ ಸಾಧಿಸ್ತಿದ್ದಾಳೆ. ಈ ವಿಚಾರ ಎಲ್ಲ ನಿನ್ನ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಅಥವಾ ಗೊತ್ತಿದ್ದು ನೀನು ಜಾಣು ಚಿಂತರ ಇದೆಯೋ ಗೊತ್ತಿಲ್ಲ. ಇಲ್ಲ, ನೀನ್ ಹೆಂಡತಿನ್ ಬಿಟ್ಟು ನೀನೇನಾದ್ರೂ ಮಾಡ್ಕೋ ಅಂತ ಸುಮ್ಮನಿದ್ಯೋ ಏನೋ ಯಾರು ಗೊತ್ತು. ಸ್ವಂತ ಬುದ್ಧಿ ಇರೋ ಹೆಂಗಸರಿಗೆ ಜವಾಬ್ದಾರಿ ಕೊಟ್ರೆ ತಪ್ಪೇನೂ ಇಲ್ಲ, ಆದ್ರೆ ಸ್ವಂತ ಬುದ್ಧಿ ಇಲ್ಲದೆ ಇನ್ನೊಬ್ರು ಕೈಗೊಂಬೆ ಆಗಿರೋ ಹೆಂಗಸರಿಗೆ ಮಕ್ಕಳ ಹೇರೋ ಜವಾಬ್ದಾರಿ ಕೊಟ್ರು ತಪ್ಪೇ. ಯಾಕಂದ್ರೆ
ಕಣ್ಣು ಮುಂದೆ ತನ್ನ ಮಗ ಸೊಸೆ ಜೀವನ ಹಾಳಾಗ್ತಿದ್ರು ಅದ್ರ ಬಗ್ಗೆ ಚಿಂತೆ ಇಲ್ಲ, ಅದನ್ನ ಸರಿಪಡಿಸ್ಬೇಕು ಅನ್ನೋ ಜ್ಞಾನ ಇಲ್ಲ. ಅದ್ ಬಿಟ್ಟು ಅಮಾಯಕರನ್ನ ಹುಡ್ಕೊಂಡು ಹೋಗಿ ಅವ್ರನ್ನ ಹೊಡಿತಾರೆ, ಬಡಿತಾರೆ, ಹಿಟ್ಲರ್ ಧೋರಣೆನ ಮೇರಿತಾರೆ. ಅರ್ಜುನ್ ಕಿರ್ಚಬೇಡಿ, ನಿಮಗಿಂತ 10 ಪಟ್ಟು ಕಿರ್ಚೋದಕ್ಕೆ ನನಗೂ ಬರುತ್ತೆ. ಹೌದಪ್ಪ, ಹ್ಮ್, ನಿಜ ಹೇಳಿದ್ರೆ ಹೀಗೆ ಕೆಂಡದಂತ ಕೋಪ ಬರುತ್ತೆ. ಅಷ್ಟೇ ಅಲ್ಲ, ನಿನ್ ಹೆಂಡತಿಗೆ ನನ್ನ ಮಗ ಸೊಸೆ ಇನ್ನೂ ಸ್ವಲ್ಪ ದಿನ ಜಗಳ ಮಾಡ್ಕೊಂಡು ದೂರ ಇರ್ಬೇಕಂತೆ. ಗಂಡನ್ ಮುಂದೆ ಹೆಂಡತಿ ಸೋಲ್ಬಾರ್ದಂತೆ, ಸೋತ್ರೆ ಹೆಣ್ಣು ಕುಲಕ್ಕೆ ಅವಮಾನ ಅಂತೆ. ಯಾರು ಹೇಳಿದ್ದಿದ್ನೆಲ್ಲ? ಯಾರು ಯಾಕೆ ಹೇಳ್ಬೇಕು, ನಿಮ್ಮಮ್ಮ ಆಡೋ ಮಾತಲ್ಲೇ ಗೊತ್ತಾಗೋದಿಲ್ವಾ? ಅವಳ ತಲೆ ತುಂಬಾ ಅಹಂಕಾರ ತುಂಬಿಕೊಂಡಿದೆ. ಇದನ್ನ ತುಂಬದವ್ರು ಯಾರು? ಯಾರೋ ಇಲ್ದೇ ಇರೋದನ್ನೆಲ್ಲ ತಲೆ ತುಂಬಿಕೊಂಡಿರೋದು ನೀವು. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ ಹೋಗ್ತಾ ಬರ್ತಾ ನನ್ನ ಹೆಂಡತಿ ಮೇಲೆ ಕೈ ಮಾಡಿ ಈ ಮನೆ ನೆಮ್ಮದಿನ ಹಾಳು ಮಾಡ್ತಿರೋದು ನೀವು. ಸ್ವಂತ ಮಗ ಸೊಸೆ ಸಂಸಾರ ಹೇಗಾದ್ರೂ ಹಾಳಾಗೋಗ್ಲಿ, ನನಗೆ ನನ್ನ ಮೊಮ್ಮಗಳೇ ಮುಖ್ಯ. ಅವಳು ಕಣ್ಣಿಂದ ಒಂದೇ ಒಂದು ಹನಿ ಮೊಸಳೆ ಕಣ್ಣೀರು ಬಿದ್ರು ನಿಮ್ಗೆ ತಡ್ಕೊಳಕ್ ಆಗಲ್ಲ ಅಲ್ವಾ? ಅವಳು ಮಾತನ್ನ ಕಟ್ಕೊಂಡು ನಮ್ಮ ಸಂಸಾರನ ಹಾಳು ಮಾಡ್ತಿರೋದು ನೀವು. ಸಾವಿರ ತಪ್ಪು ಲಕ್ಷ ಹುಡುಕನ ನಿಮ್ ಹತ್ರ ಇಟ್ಕೊಂಡು ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀರಾ? ನಾಚಿಕೆ ಆಗ್ಬೇಕು ನಿಮ್ಗೆ. ಅರ್ಜುನ್ ಸರ್, ಅರ್ಜುನ್ ಸರ್, ಏನ್ ಮಾಡ್ತಿದ್ದೀರಾ?